ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸಂದೀಪ್ ನೇತರ. ಗಾಂಜಾ ವ್ಯಸನಿಯ ಅನೈತಿಕ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೊಲೆಯಾದ ಯುವಕ ಸುರಿಬೈಲು ನಿವಾಸಿ ಸಮದ್ನ ಶವವನ್ನು ಇಂದು ಮನೆಯವರಿಗೆ ಹಸ್ತಾಂತರ ಮಾಡಲಾಗಿದೆ. ಸ್ಥಳಕ್ಕೆ ಮಂಗಳೂರು ವಿಧಿ ವಿಜ್ಞಾನ ಪ್ರಯೋಗಾಲಯ ಹಾಗೂ ಕೆಎಸ್ ಹೆಗ್ಡೆ ಮೆಡಿಕಲ್ ಆಸ್ಪತ್ರೆಯ ಮಹಾಬಳೇಶ್ವರ ಶೆಟ್ಟಿ ಹಾಗೂ ತಂಡ ಸ್ಥಳದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮನೆಯವರಿಗೆ ಶವವನ್ನು ಹಸ್ತಾಂತರ ಮಾಡಲಾಯಿತು. ಸುರಿಬೈಲು ನಿವಾಸಿ ಸಮದ್ ಕೊಲೆಯಾದ ಯುವಕನಾಗಿದ್ದು ನವೆಂಬರ್ 1ರಂದು ಈತನ ಕೊಲೆಯಾಗಿತ್ತು. ಸಾಲೆತ್ತೂರು ಸಮೀಪದ ಕಟ್ಟೆಪುನಿ ನಿವಾಸಿ ರಿಕ್ಷಾ ಚಾಲಕ ಅಬುಬಕರ್ ಅವರು ಕೊಲೆ ಆರೋಪಿಯಾಗಿದ್ದು ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನು ಇಂದು ಸಂಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ತನಿಖೆಯ ದೃಷ್ಟಿಯಿಂದ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಘಟನಾ ಸ್ಥಳದಲ್ಲಿ ಶವದ ಪರೀಕ್ಷೆ ನಡೆಸಿದ್ದು ಸ್ಥಳದಲ್ಲಿ ಅಡಿಷನಲ್ ಎಸ್ಪಿ ಕುಮಾರ್ ಚಂದ್ರ, ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಟಿಡಿ ನಾಗರಾಜ್, ಎಸ್ಐ ಹರೀಶ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಇದೊಂದು ಅತ್ಯಂತ ಒಂದು ಭೀಕರ ಘಟನೆ ಅಂತ ಹೇಳ್ಬೋದು. ಬಹುಶಃ ನಾವು ಕೆಲವು ಕಡೆ ವರದಿಯಲ್ಲಿ ಕೇಳಿದ್ದೇವೆ ಬೇರೆ ಬೇರೆ ರಾಜ್ಯದಲ್ಲಿ. ಇಂಥ ಘಟನೆ ನಮ್ಮ ಈ ಪರಿಸರ ಆಗುವುದಂದ್ರೆ ಪ್ರಥಮ ಬಾರಿ ಅಂತ ಹೇಳ್ಬೋದು. ಅಂದರೆ ಇದು ಗಾಂಜಾ ವ್ಯಸನ. ಈ ಗಾಂಜಾವು ಯುವಕರನ್ನು ಯಾವ ರೀತಿಯಲ್ಲಿ ದುಷ್ಕೃತಿಗೆ ಪ್ರೇರಣೆ ಕೊಡ್ತದೆ ಅಂತೇಳಿ ಇದು ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಇದಕ್ಕಾಗಿ ಇದರ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಬೇಕು ಯುವಕರಿಗೆ. ಈ ಗಾಂಜಾ ಸೇವಿಸಿದ ನಂತರ ಹುಡುಗನನ್ನು ಅಲ್ಲಿ ಏನೋ ಸೀಮೆ ಎಣ್ಣೆ ಏನೋ ಪೆಟ್ರೋಲನ್ನು ಸುರಿದು ಅವನು ಸುಟ್ಟು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ನಶೆಯಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಅವರಿಗೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಈ ಒಂದು ಪರಿಸರಕ್ಕೆ ಮಾಡಬೇಕಂತ ನನ್ನ ಒಂದು ಅಪೇಕ್ಷೆ. ಬಂಟ್ವಾಳ ಬೈಪಾಸ್ ಬಳಿ ರಿಕ್ಷಾ ನಿಲ್ದಾಣ ಹಾಗೂ ಬಸ್ ನಿಲ್ದಾಣದ ವಿಚಾರದಲ್ಲಿ ಎರಡು ಪ್ರಮುಖ ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರ ನಡುವೆ ವಾಕ್ಸಮರ ನಡೆದಿದೆ. ಬಂಟ್ವಾಳ ಬೈಪಾಸ್ನಲ್ಲಿ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಪ್ರಯಾಣಿಕರ ಉಪಯೋಗಕ್ಕಾಗಿ ಬಸ್ ತಂಗುದಾಣ ನಿರ್ಮಾಣಗೊಂಡಿದ್ದು ಇದರ ಪಕ್ಕದಲ್ಲೇ ರಿಕ್ಷಾ ಪಾರ್ಕ್ ನಿರ್ಮಾಣಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈ ವಿಚಾರವಾಗಿ ಪ್ರಮುಖ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ನಡುವೆ ಮಾತಿಗೆ ಮಾತು ಬೆಳೆದು ಒಬ್ಬರನ್ನೊಬ್ಬರು ನಿಂದಿಸಿದ್ದು ಪರಿಸ್ಥಿತಿ ವಿಕೋಪಕ್ಕೆ ಸಾಗುವ ಹಂತಕ್ಕೆ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿದ ಬಂಟ್ವಾಳ ನಗರ ಠಾಣಾ ಎಸ್ಐ ಅವಿನಾಶ್ ಅವರು ಪರಿಸ್ಥಿತಿ ಶಾಂತಗೊಳಿಸಿ ಎರಡೂ ಕಡೆಯ ನಾಯಕರು ಹಾಗೂ ಕಾರ್ಯಕರ್ತರನ್ನು ಸಮಾಧಾನಪಡಿಸಿದರು. ಸುಮ್ಮನೆಯಲ್ಲಿ ಜನ ಸೇರಿದ್ರೆ ಸರಿಯಾಗಲಿಲ್ಲ. ಎರಡರಲ್ಲಿ ಒಂದಾಗಬೇಕು, ಇಲ್ಲ ನಿಲ್ಲಿಸಬೇಕು, ಇಲ್ಲ ನಿಲ್ಲಿಸಿ ಎಲ್ಲರನ್ನೂ ಕರೆಸಿ. ನಿಲ್ಲಿಸಿ ನಿಲ್ಲಿಸಿದ್ದು ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಇದು ನಿಲ್ಲಿಸ್ಬಿಟ್ಟು ಒಂದ್ ನಿಮಿಷ ಕೇಳಿ, ಹೇಗೆ ಯಾವ ತರ ಕನ್ವಿನ್ಸ್ ಆಗ್ತದೆ ರಿಕ್ಷಾದವರಿಗೆ ಸ್ಟ್ಯಾಂಡ್ ಆಗುದಾಗ ಅದಕ್ಕೆ ಗುಣ ಅದೇ ಹೇಳಿದ್ ನಾನು. ಯಾರಿಗೂ ತೊಂದರೆ ಸೂಕ್ತ ಜಾಗ ಮಾರ್ಕ್ ಮಾಡ್ಕೊಡ್ತೀವಿ ಹೇಳಿದಾಗ ಯಾರಿಗೂ ತೊಂದರೆ ಆಗುತ್ತೆ, ಯಾರಿಗೂ ತೊಂದರೆ ಆಗುತ್ತಲ್ಲ ನೀವು ತೋರಿಸಿದ್ರಲ್ಲ ಇದ ಮುಂದಾಗ್ಬೇಕು ಆಯ್ತು ಮುಂದೆ ಹಾಕಿ ನಾವು ಬೇಡ ಅಂತ ಹೇಳುದಿಲ್ಲ ಹಾಕಿ ಹೋಗಿ ಯಾರು ಯಾರು ನಮಗೇನು ಇದ ನಾಲ್ಕು ಎರಡು ಫೀಟ್ ಮುಂದೆ ಹಾಕಿ ಆಯ್ತು ಮುಗೀತಲ್ಲ. ದಯವಿಟ್ಟು ಬನ್ನಿ ನಾನೇ ಫೋನ್ ಮಾಡ್ತೀನಿ, ಅರ್ಧ ಗಂಟೆ ಮುಂಚೆ ಫೋನ್ ಮಾಡ್ತೀನಿ ದಯವಿಟ್ಟು ಪ್ಲೀಸ್ ಕಮ್.
ಬನ್ನಿ ಡಿ ಸಿ ಅವರು ಐಎಸ್ ಇಬ್ಬರಿಗೆ ಹೇಳಿದಾಗ ಪೂರಾ ನಿಮ್ಗೆ ಯಾರು ಹೇಳಿದ್ದು ನಿಮ್ಗೆ ಕಟ್ಸಕ್ ಅಂತ ಹೇಳಿದ್ರೆ. ಬಂಟ್ವಾಳ ತಾಲೂಕಿನ ಅಂಗನವಾಡಿಗಳಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ನೀಡುವ ಪೌಷ್ಟಿಕ ಆಹಾರವು ಕಳಪೆ ಗುಣಮಟ್ಟದ್ದಾಗಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅಂಗನವಾಡಿಗಳಲ್ಲಿ ನೀಡುವ ಪೌಷ್ಟಿಕ ಆಹಾರದಲ್ಲಿ ಹುಳಗಳು ಇವೆ ಎಂಬುದು ಅಂಗನವಾಡಿಗಳಿಗೆ ಇತ್ತೀಚೆಗೆ ಭೇಟಿ ನೀಡಿದ ವೇಳೆ ಗಮನಕ್ಕೆ ಬಂದಿದ್ದು, ಇನ್ನು ಮುಂದೆಯಾದರೂ ಗುಣಮಟ್ಟದ ಅಕ್ಕಿ ನೀಡಬೇಕು ಎಂದು ಹೇಳಿದರು. ಅಕ್ಕಿಯಲ್ಲಿ ಹುಳ ಸಿಕ್ಕಿದ ವೇಳೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅಕ್ಕಿಯ ಬಗ್ಗೆ ಗಮನ ಹರಿಸುವಂತೆ ಹೇಳಿದ್ದೆ. ಆದರೆ ತಾಲೂಕು ಪಂಚಾಯತ್ನಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳು ಹುಳಗಳು ಕಂಡುಬಂದಿಲ್ಲ, ನಮ್ಮಲ್ಲಿ ಗುಣಮಟ್ಟದ ಅಕ್ಕಿ ಮಾತ್ರ ಇರುವುದು ಎಂಬ ಸ್ಪಷ್ಟನೆ ನೀಡಿದ್ದಾರೆ. ಹಾಗಾಗಿ ನಾನು ಪತ್ರಿಕಾಗೋಷ್ಠಿ ಕರೆದು ನಿಮಗೆ ತಿಳಿಸಿದ್ದೇನೆ, ನೀವು ಸರಿಯಾಗಿ ನೋಡಿಕೊಂಡು ವರದಿ ಮಾಡಿ, ಅಕ್ಕಿಯಲ್ಲಿ ಹುಳ ಇದ್ದ ಬಗ್ಗೆ ಎಲ್ಲ ಸಾಕ್ಷ್ಯವನ್ನು ನೀಡುತ್ತೇನೆ. ಜೊತೆಗೆ ನಮ್ಮ ಜೊತೆ ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತರ ವಿಡಿಯೋ ಆಡಿಯೋ ಸಮಯ ಬಂದಾಗ ನೀಡಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ಮಕ್ಕಳು ಹುಳಗಳು ನೋಡಿ ಕೂತಿದ್ದೆ, ಮಕ್ಕಳನ್ನು ನೋಡುವಾಗ ನನಗೆ ಬೇಜಾರಾಯಿತು. ಹುಳಗಳನ್ನ ಹೋಗುವುದನ್ನ ಮಕ್ಕಳು ಕೂತ್ಕೊಂಡು ನೋಡಿದ್ರು. ಆದ್ದರಿಂದಾಗಿ ಇದು ನಾನು ಡಿಡಿಗೆ ಹೇಳಿದ್ದೇನೆ, ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಸರ್ಕಾರ ಈ ರೀತಿ ಅಕ್ಕಿಯನ್ನು ಕೊಡ್ತಕ್ಕಂಥ ಸರಿ ರಾಜಕೀಯವನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು. ಇದು ಮಕ್ಕಳಿಗೆ ಕೊಡ್ತಕ್ಕಂಥ ಪೌಷ್ಟಿಕ ಹೀಗೆ ಆಗಬಾರ್ದು, ಇದನ್ನು ತಡೆಯಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಹಂಗೆ ಮಾಡಿ ಹೋಗಿದ್ದೆ. ಮುಂದಕ್ಕಾದರೂ ಅದನ್ನು ತಡೆಯಬಹುದಂತ. ಆದರೆ ಈಗ ಅವರು ಗುಣಮಟ್ಟದ ಹೋಳಿಗೆ ಅವ್ರು ಮಾತ್ರ ಕೊಟ್ಟಿದ್ದೇವೆ, ಕಲಪೆ ಗುಣಮಟ್ಟ ಇಲ್ಲ ಅಂತ ಅವರು ಹೇಳುವಾಗ, ಯಾಕಂದರೆ ಅಂಗನವಾಡಿಯ ಕಾರ್ಯಕರ್ತೆಯವರು ನಮಗೆ ತೊಂದರೆ ಆಗ್ತದೆ ಹಾಗೆ ಹೀಗೆ, ನಾವು ತುಂಬ ತೊಂದರೆ ಆಗುವಂಥದ್ದು ಪ್ರಶ್ನೆ ಅಲ್ಲ, ಇದು ಮಕ್ಕಳ ಪೋಷಕರ ಪ್ರಶ್ನೆ. ಪಾಪ ಅಂಗನವಾಡಿಯವರಿಗೆ ಅವರಿಗೆ ಅವರು ಒಂದು ಬದುಕು, ಅವರ ಒಂದು ಕಷ್ಟದಲ್ಲಿ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಅವ್ರಿಗೆ ಕೊಡುವಂಥ ಸಂಭಾವನೆ ಕೂಡ ಕಡಿಮೆ ಇರ್ತಕ್ಕಂಥದ್ದು. ಕೆಲವು ಜನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮೆನಸ್ಸನ್ನು ಅಂಗಡಿ ತೆಗೆದು ಆಗ್ತಾ ಇದೆ. ಇದು ಅಂಗನವಾಡಿಯವರ ಕಾರ್ಯಕರ್ತೆಯವರ ಸಮಸ್ಯೆ. ಒಬ್ಬಳು ಹೇಳಿದ್ದಾರೆ ನನಗೆ, ಇದನ್ನು ನಾವು ಒಂದು ಮನೆ ಕೊಡೋದು, ಅವರು ಕೋಳಿಗಾಗಿ ಇದನ್ನು ಹಾಕ್ತಾರೆ, ಕೋಳಿಗಾಗಿ ಹಾಕ್ತಾರೆ. ಆರಾಧನಾ ಕಲಾಭವನ ಆರಾಧನಾ ಕಲಾವೇದಿಕೆ ಸಾರಡ್ಕದಲ್ಲಿ ಆರಾಧನಾ ಕ್ರಿಯೇಷನ್ಸ್ ವತಿಯಿಂದ ಶ್ರೀರಾಮ ನಿರ್ಯಾಣ ಯಕ್ಷಗಾನ ತಾಳಮದ್ದಲೆ ನಡೆಯಿತು. ಹಿಮ್ಮೇಳದಲ್ಲಿ ಭಾಗವತರಾಗಿ ಗಣೇಶ್ ಭಟ್ ಹೊಸಮೂಲೆ, ಚೆಂಡೆ ಮತ್ತು ಮದ್ದಳೆಯಲ್ಲಿ ಕೃಷ್ಣ ಜಡ್ಡು ಮತ್ತು ಮಧುಸೂದನ ಪ್ರಭು ಕರಿಂಬಿಳ ಸಹಕರಿಸಿದರು. ಮುಮ್ಮೇಳದಲ್ಲಿ ಶ್ರೀರಾಮನಾಗಿ ಶೇಣಿ ವೇಣುಗೋಪಾಲ ಭಟ್ ಕಾಸರಗೋಡು, ಲಕ್ಷ್ಮಣನಾಗಿ ನಾ ಕಾರಂತ ಪೆರಾಜೆ, ದೂರ್ವಾಸನಾಗಿ ಭಾಸ್ಕರ ಭಾರ್ಯ ಪುತ್ತೂರು ಮತ್ತು ಕಾಲಪುರುಷನಾಗಿ ಶಂಕರ್ ಸಾರಡ್ಕ ಕಾಣಿಸಿಕೊಂಡರು. ಅನುಜ, ಮೊದಲಿಗೆ ಹೇಳಿದ್ದೇನೆ, ನಾನು ತುಂಬ ಸ್ವಾರ್ಥಿಯ, ನನ್ನ ಬಗ್ಗೆ ಯೋಚಿಸುತ್ತಾ ಸಾಯಿ. ಸೀತಾದೇವಿಯನ್ನು ಅರಸುವುದಕ್ಕೆ ಹೋದಂತಹ ಆಂಜನೇಯ ಅಲ್ಲಿಂದ ಬಂದು ಚೂಡಾಮಣಿಯನ್ನು ನನಗೆ ಕೊಟ್ಟಂತಹ ಸಂದರ್ಭ, ಅವನನ್ನು ಬರ ಸೆಳೆದು ಅಪ್ಪಿಕೊಂಡೆ. ಆ ರಾಮಾಲಿಂಗನದಿಂದ ಸಾರ್ಥಕತೆ ಬಂದು ಇರ್ತಾವ ಬಂತು ಅವನ ಬದುಕು ಪಾವನವಾಯಿತು. ಮುಂದೆ ವಿಭೀಷಣ ದೇವ ಎದುರಾದಾಗ ಸ್ನೇಹದಿಂದ ಅವನನ್ನು ಬರೆಸೆಳೆದು ಒಮ್ಮೆ ಅಪ್ಪಿಕೊಂಡು ಸ್ನೇಹ ಗಟ್ಟಿಯಾಯಿತು. ಯುದ್ಧದಲ್ಲಿ ಗೆದ್ದ ಮೇಲೆ ನಡೆಸಿದಂತಹ ಉಪಕಾರಕ್ಕಾಗಿ ಮಹಾರಾಜ ಸುಗ್ರೀವನನ್ನು ನಾನು ಕಗ್ರಾಸ ಚಂದ್ರಗ್ರಹಣದ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಹಣ ಆರಂಭದಿಂದ ಮುಕ್ತಾಯವಾಗುವವರೆಗೆ ಪುರೋಹಿತರಿಂದ ಮಂತ್ರಘೋಷಗಳೊಂದಿಗೆ ಗ್ರಹಶಾಂತಿ ಹೋಮ ನಡೆಯಿತು. ಈ ಸಂದರ್ಭದಲ್ಲಿ ಊರ ಪರವೂರ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು.